ಹೇಳಬೇಕು ಅಂತಂದ್ರೆ ನಾವು ಇವತ್ತು ಕನ್ನಡಮಯ, ಬೆಳಗ್ಗೆನೂ ಕನ್ನಡಯ, ನಾನು ಕನ್ನಡ, ನಮ್ಮ ಅಪ್ಪ ಕನ್ನಡ, ನನ್ನ ಮಗ ಕನ್ನಡ, ನನ್ನ ಮಕ್ಕಳು ಕನ್ನಡ, ನಮ್ಮ ಅಜ್ಜ ಕನ್ನಡ, ನಮ್ಮ ತಾತ ಕನ್ನಡ, ಇನ್ ಮುಂದೆನೂ ಕನ್ನಡ, ಎಂದೂ ಕನ್ನಡ, ಎಂದೆಂದು ಕನ್ನಡ. ಇದು ನಿಜಕ್ಕೆ ಹೇಳಬೇಕು ಅಂತಂದ್ರೆ ನನ್ನ ಕನಸು ಏನಿತ್ತು, ಆ ಉರ್ದುನಲ್ಲಿ ಒಂದು ಗಾದೆ ಇದೆ, ರತನ್ ಪುರುಷ್ ಬಾಪ್ ಖಾಯ ಅಥವಾ ಬೇಟಾ ದುರುಸ್ ಅಂತ. ಈ ಜಿಂಕೆ ಇದೆಯಲ್ಲ, ಈ ಜಿಂಕೆ ಬೆಳಗಿನ ಜಾವ 4:30-5 ಗಂಟೆಗೆ ಒಂದು ಮೇವನ್ನು ತಿನ್ನುತ್ತದು. ಆ ಸೊಪ್ಪನ್ನ ಮನುಷ್ಯ ಅಪ್ಪ ಏನಾದರೂ ತಿಂದರೆ ಮಗನ ಕಾಯಿಲೆ ವಾಸಿ ಆಗುತ್ತಂತೆ. ಹಾಗೆ ನನ್ನ ಮನಸ್ಸಿನಲ್ಲಿದ್ದ 100 ಕನಸುಗಳು, ಯಾವತ್ತೂ ನಾನು ಪಿ ಎಚ್ ಡಿ ಆಗಬೇಕು, ಕರ್ಣದ ಸಾರಸ್ವತ ಲೋಕದಲ್ಲಿ ಒಳ್ಳೆ ಸೇವೆ ಮಾಡಬೇಕು ಅಂದ್ಕೊಂಡು ಶಾಂತಿಗ್ರಾಮದಲ್ಲಿ ಅಧ್ಯಯನ ಮಾಡಿ ಪಿ ಯು ಸಿ ಹಾಸನದಲ್ಲಿ ಓದಿ ಸಿದ್ಧಗಂಗಾದಲ್ಲಿ ಪಂಡಿತ್ ಎಕ್ಸಾಮ್ ಕಟ್ಕೊಂಡು ಹೋಗ್ತೀನಿ. ಎಲ್ಲ ಜಾಗದಲ್ಲಿ ಯಾವ ಜಾಗದಲ್ಲಿ ಇಲ್ಲ, ಪಿ ಯು ಸಿ ಪಾಸ್ ಮಾಡ್ಕೊಂಡಿದ್ದು ಒಂದೇ ಆದರೆ, ಆದರೆ ಕನ್ನಡದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಎಷ್ಟು ಬೇಗ ನಾನು ಮುಂದುವರೆದೆ ಅಂದರೆ, ನನ್ನ ಹೆಚ್ಚು ಕಡಿಮೆ 9ನೇ ವಯಸ್ಸು 10ನೇ ವಯಸ್ಸಿನಲ್ಲಿ ಪದ್ಯ ಬರೆದಿದ್ದೀನಿ ಶಾಂತಿಗ್ರಾಮದಲ್ಲಿ. ಅದು ಪ್ರತಿನಿಧಿ ಮತ್ತು ಜನಮತ್ರ ಪತ್ರಿಕೆಯಲ್ಲಿ ಬಂದಿದೆ. ಮಿಡ್ಲ್ ಸ್ಕೂಲ್ 5ನೇ 6ನೇ ತರಗತಿಯಲ್ಲಿ ಬರೆದಿದ್ದೀನಿ ನಾನು. ಕಾರಣ ಇಷ್ಟೇ, ನಮ್ಮಪ್ಪ ತಬಲಾ ಮಾಸ್ಟ್ರು, ತಬಲಾ ವಿದ್ವಾನ್ ಆಗಿದ್ದರು. ಅವರಪ್ಪ ಯಕ್ಷಗಾನ ಕೆರಗೋಡು ಹೊಳೆ ನರಸೀಪುರದ ಹತ್ರ ಯಕ್ಷಗಾನ ನಾಟಕ ಕಲಿಸ್ತಾ ಇದ್ರು. ನಾನು ಕವಿ ಆದೆ. ಈಗ ನನ್ನ ಮಗ ಪ್ರೊಫೆಸರ್ ಆಗಿ ಕನ್ನಡದ ಒಂದು ಸೇವೆ ಮಾಡಿದ್ದಾನೆ. ಇಲ್ಲಿ ಕನ್ನಡ ಏನಾಗಿದೆ ಅಂತಂದರೆ ಅಂತರಂಗದ ಆತ್ಮಸಾಕ್ಷಿಯ ಭಾಷೆ ನಮಗಾಗಿದೆ. ಕನ್ನಡದ ಪದಗಳು ನಮಗೆ ಅಕ್ಷಯ ಪಾತ್ರೆ ಆಗಿದ್ದಾವೆ. ನಾನು ಸಾಹಿತ್ಯ ಸಿನಿಮಾ ರಂಗಕ್ಕೆ 1981-82-83 ಸೇರಿದೆ. ಅಲ್ಲಿಂದ ಈಚೆಗೆ ಹೆಚ್ಚು ಕಡಿಮೆ 35-36 ಆಗಿದೆ. ನಾನು ಸಿನಿಮಾ ರಂಗದಲ್ಲಿ ಹೋಗಿ 28-29 ಸಿನಿಮಾಗಳು ಬರೆದಿದ್ದೀನಿ. ತುಂಬಿದ ಮನೆ, ಧಣಿ, ದಾಯಾದಿ ಇವೆಲ್ಲ ನನ್ನ ತುಂಬಿದ ಮನೆ 100 ಆಯಿತು. ಅದ್ರ ಕಥೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಹಾಡುಗಳನ್ನು ನಾನೇ ಬರೆದೆ. ಆದರೆ ಗಂಧದ ಗೊಂಬೆ ಚಿತ್ರಕ್ಕೆ ನನಗೆ ರಜ ಪ್ರಶಸ್ತಿ ಬಂತು. ಮತ್ತು ನಾನು ಗಂಧದ ಗೊಂಬೆಯಲ್ಲಿ ಒಂದು ವಿಧವೆ ಮೇಲೆ ಬಿಳಿ ಬಣ್ಣದ ಗಿಣಿಯ ಹಸಿರು ಗಿಣಿ ಮಾಡಿದೆ ನೀನು, ನನ್ನೆದೆಯ ಗಗನದಲ್ಲಿ ಫಳ ಫಳನೆ ಹೊಳೆಯುತ್ತ ನೀನು ಅಂತ. ಆ ಗೀತೆಗೆ ನಂದಿನಿ ಫಸ್ಟ್ ಗಾಯಕಿ ನಂದಿನಿ ಇದಿರಲ್ಲ, ಅವರಿಗೆ ಪ್ರಶಸ್ತಿ ಬಂತು, ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಆದರೆ ಒಂದು ಏನು ನೋವು ಬಂತು ಅಂತಂದರೆ, ಇಷ್ಟೆಲ್ಲ 36 ಕನ್ನಡದ ಸೇವೆ ಮಾಡಿಕೊಂಡು ಶಾಂತಿಗ್ರಾಮದ ಅಭ್ಯರ್ಥಿಯಾಗಿ, ನಾನು ವಿದ್ಯಾರ್ಥಿಯಾಗಿ, ನಮ್ಮ ತಂದೆ ತಬಲಾ ಮಾಸ್ಟರ್ ಆಗಿ, ಅವರಪ್ಪ ಯಕ್ಷಗಾನ ಮಾಸ್ಟರ್ ಆಗಿ, ಬರೀ ಕಲೆ ಕನ್ನಡ ಕಲೆ ಕನ್ನಡ ಕಲೆ, ಅವನಿಗೆ ಬರಬಾರ್ದ ಈ ಪ್ರಶಸ್ತಿ, ಈ ಪಿ ಎಚ್ ಡಿ ಬರಲೇಬೇಕಲ್ವಾ? ಅದನ್ನು ಆರಾಧನೆ ಮಾಡಿದೆ ಸರಸ್ವತಿ. ನಮ್ಮ ಕನ್ನಡ ಭಾಷೆ, ನನ್ನ ತಾಯಿ ಎಷ್ಟೋ ಕನ್ನಡದ ಬಗ್ಗೆ ಭಾಳಷ್ಟು ಗೀತೆಗಳು ಬರೆದಿದ್ದೀನಿ. ಲಹರಿ ಕಂಪ್ನಿಯವರು ಅದನ್ನು ಬಿಡುಗಡೆ ಮಾಡಿದ್ದಾರೆ, ನನ್ನ ಡಿವೋಷನಲ್ ಕ್ಯಾಸೆಟ್ ಎಲ್ಲ ಬಿಡುಗಡೆ ಮಾಡಿದ್ದಾರೆ. ಹೇಳಬೇಕು ಅಂತಂದರೆ ನಾವು ಇವತ್ತು ಕನ್ನಡಮಯ, ಬೆಳಗ್ಗೆನೂ ಕನ್ನಡಯ, ನಾನು ಕನ್ನಡ, ನಮ್ಮ ಅಪ್ಪ ಕನ್ನಡ, ನನ್ನ ಮಗ ಕನ್ನಡ, ನನ್ನ ಮಕ್ಕಳು ಕನ್ನಡ, ನಮ್ಮ ಅಜ್ಜ ಕನ್ನಡ, ನಮ್ಮ ತಾತ ಕನ್ನಡ, ಇನ್ನು ಮುಂದೆನೂ ಕನ್ನಡ, ಎಂದೂ ಕನ್ನಡ, ಎಂದೆಂದೂ ಕನ್ನಡ. ಇಷ್ಟಲ್ಲ, ಈಗಲೂ ಕೂಡ ಸಿನಿಮಾದಲ್ಲಿದ್ದೀನಿ. ನನಗೆ ಕೋಬ್ರಾ ಸಿನಿಮಾ ಬರಬೇಕು, ಅದಕ್ಕೆ ಸಂಭಾಷಣೆ ಕೂಡ ಬರೆದಿದ್ದೀರಿ. ನನಗೆ 29ನೇ ಚಿತ್ರ ಅದು, ತುಂಬಿದ ಮನೆ, ಧಡಿ, ದಾಯಾದಿ ಸಿನಿಮಾದಲ್ಲಿ ನಾನು ಬಿಲ್ಲನ್ನು ಲೆಕ್ಕ ಹಾಕಿ ದೇವರಾಜು, ಚರಣ್ ರಾಜು, ವಜ್ರಮುನಿ, ಕಲ್ಯಾಣ್ ಕುಮಾರ್ ಎದುರುಗಡೆ ನಾನು ಅಭಿನಯ ಮಾಡಿದ್ದೀನಿ. ಖಳನಾಯಕ ಅದರಲ್ಲಿ ಗುರುತಿಸಲೇ ಇಲ್ಲ. ಅದೇನೋ, ನಾನೇನು ಮಾಡೋಕ್ಕಾಗಲ್ಲ, ಅದು ನನ್ನ ಪುಣ್ಯ ಇಷ್ಟೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಇಷ್ಟಾದರೂ ಕೂಡ ಅರ್ಕಲ್ಗೋಡು ತಾಲೂಕಲ್ಲಿ ಸಾಹಿತ್ಯ ಪರಿಷತ್ ಹುಟ್ಟಾಗ್ತಾನೆ ನಾನು ವಾಟಾಳಿ ಕೇಳಿ ಹೇಳ್ತಾರವರು. ಇವತ್ತು ನನ್ನಲ್ಲಿ ಸದಸ್ಯನೇ ಆಗಿಲ್ಲ. ಅವ್ರು ಯಾರು ನಾನು ಯಾಕೆ ಸದಸ್ಯ ಆಗಿಲ್ಲ ಅಂತ ಕೇಳ್ತಾನೆ ಇಲ್ಲ, ನನಗೊಂದು ಅರ್ಥವಾಗ್ತಾ ಇಲ್ಲ. ಇವೇನು ನನಗೆ ಅರ್ಥವಾಗ್ತಾ ಇಲ್ಲ, ಏನೋ ಬೇಕಿಲ್ಲ. ಒಟ್ಟಲ್ಲಿ ನಾನು ಕನ್ನಡ ಆರಾಧನೆ ಮಾಡ್ತಾ ಇದ್ದೀನಿ. ಶತಶತ ಮಾನವಕ್ಕೂ ಶಕ್ತಿಯ ಪಡೆದು ಪರಿಮಳದಂತೆ ಪಸರಿಸಿಹ, ನನ್ನ ಕನ್ನಡದ ಅಕ್ಷರ ಮಾಲೆ ನನ್ನ ಪಾಲಿಗೆ ಅಕ್ಷಯ ಪಾತ್ರೆ.